ಅಮ್ಮ ಎದ್ದಳಮ್ಮ ಇದೇನಿದು ಈ ಹುಡ್ಗಿ ಹ್ಮ್ ಫಸ್ಟ್ ನೈಟ್ ಹೋಗ್ಬಿಟ್ಟು ಹೊರಗೆ ಅಂದ್ರೆ ನನ್ನ ಮಾಡಿ ಪ್ಲಾನ್ ವರ್ಕೌಟ್ ಆಗಿದೆ ಅಂತಾನೆ ಅರ್ಥ ಸರಿಯಾಗಿ ಗುಲಾಬಿ ಹೂವಿನ ಮುಳ್ಳು ಚುಚ್ಚಿರ್ಬೇಕು ಅದಕ್ಕೆ ಎದ್ ಬಂದಳೆ ಆಹಾ ನನಗ್ ಬಹಳ ಖುಷಿ ಆಗ್ತೈತೆ ಇವತ್ತು ನಡಿಬೇಕಾಗಿದ್ದ ಕಾರ್ಯನ ಕೆಡಿಸ್ಬಿಟ್ನಲ್ಲ ತುಂಬಾ ಖುಷಿ ಆಗ್ತೈತೆ ಏನು ಗೊತ್ತಿಲ್ಲದ ಸುಮ್ಮನೆ ಕಣ್ ಮುಚ್ಕೊಂಡು ಮಲ್ಕೊಳ್ಳಣ್ಣ ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಳಣ ಇವಾಗ ಇದೇನಿದು ಈ ಹುಡುಗಿ ಈಟ್ ರೂಮ್ ಬಿಟ್ಟು ಹೊರಕ್ ಬಂದಾಳಲ್ಲ ಏನಾಗೈತೆ ಏನು ಸೌಮ್ಯ ಏನೈತೆ ಯಾಕೆ ಈಟ್ ಹೊತ್ನಾಗ ಬಂದಿದ್ಯಾ ಮುಖ ಯಾಕೆ ಹೆಂಗ ಈಟ ಈಟ್ ಮಾಡ್ಕೊಂಡಿದ್ಯಾ ಏನೈತೆ ನಿನಗೆ ಅಮ್ಮ ಯಾರಮ್ಮ ಹೂವ ಎಲ್ಲ ಹಾಕಿ ಅಳ್ಳಿದ್ದು ನೀನೇ ಅಲ್ವೇನಮ್ಮ ಹೂವ ಎಲ್ಲ ಹಾಕಿದ್ದು ಹ್ಞೂ ಕಣೆ ನಾನೇ ಯಾಕೆ ಏನೈತೆ ಗುಲಾಬಿ ಹೂವ ಎಲ್ಲ ಅರಡಿದ್ದೆ ಯಾರಮ್ಮ ಗುಲಾಬಿ ಹೂವ ನಾನು ಅರಳಿಲ್ಲ ಕಣೆ ಗುಲಾಬಿ ಹೂವನ ಈಗ ಇವಳು ಇದ್ದಾಳಲ್ಲ ನಮ್ಮ ಗಂಗಾರ ಅಮ್ಮಯ್ಯ ಅವಳಿದ್ಲು ಕಣೆ ಅವಳ ಆಡಿದ್ಲೇನಿ ಗುಲಾಬಿ ಹೂವು ಆಡಿದ್ ನೆನ್ಪ ಇಲ್ಲ ಕಣೆ ಯಾಕೆ ಏನತು ಗುಲಾಬಿ ಹೂದ್ ಕೆಳಗೆ ಯಾರು ಗುಲಾಬಿ ಹೂವಿದ್ದು ಇದ್ದು ಮುಳ್ಳು ಕಡ್ಡಿ ಎಲ್ಲಾ ಇಕ್ಕಿದ್ರು ಕಣಮ್ಮ ಎಲ್ಲಾ ಒಕ್ಕು ಕಣಮ್ಮ ಎಷ್ಟೊಂದು ಎಲ್ಲಾ ಇಕ್ಕಿದ್ರು ನನ್ಗೆ ಇವಾಗ ಕುತ್ಕೊಂಬಕೂ ಆಗ್ತಿಲ್ಲ ಚುಚ್ಚಿ ರಕ್ತ ಬರಂಗ್ ಅದಕ್ಕೆ ಆತನ ಇದ್ರು ಶಿವನೇ ಎಂತ ಕೆಲ್ಸ ಆಗೋತಲ್ಲೇ ನಾನು ಇಕ್ಕಿಲ್ಲ ಕಣೆ ಈಗ ಇವಳೆ ಏನಾದರೂ ಇಕ್ಕಿರ್ಬೇಕೇನು ಈ ಚಂದ್ರಿ ಎಂಬಳು ಇವಾಗ ಏನಮ್ಮ ಯಾರಿಟ್ರೇನು ನೀನು ನೋಡ್ಕೋಬೇಕು ತಾನೆ ನೀನೇ ಎಲ್ಲ ಅದನ್ನ ರೆಡಿ ಮಾಡಿದ್ದು ಇವಾಗ ನೋಡು ಎಂಥ ಪರಿಸ್ಥಿತಿ ಆಯಿತು ನನ್ಗೆ ಇವಾಗ ನೋವಿಗೆ ತಡ್ಕೊಳಕ್ಕಾಗ್ತಿಲ್ಲ ಪಾಪ ಎಷ್ಟೊಂದು ಈ ದಿನಕ್ಕೋಸ್ಕರಕ್ಕೆ ಹಾಕೊಂಡಿದ್ದ ಪುನಿ ಅವನಿಗೂ ನಿರಾಸೆ ಆಯ್ತು ಗನ್ಸುತ್ತೆ ಇವಳೇ ಬೇಕು ಅಂತಾನೆ ಕೆಡ್ಸಕ್ಕೆ ಹಿಂಗೆ ಮಾಡಿರಬೇಕು ಕಣಮ್ಮ ಹ್ಞೂ ಎಂಥ ಮೂರು ಬಿಟ್ಟು ಹೆಂಗುಸಿರ್ತಾರೆ ಬೇರೆಯವ್ರ ಮನೆ ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಇದ್ದಂಗೆ ಅಲ್ವೇ ಅಂತ ಅಂದ್ಕೊಂಬದೇ ಇಲ್ಲ ಕಣಮ್ಮ ಏನಾದರೂ ಮಾಡಿ ತಂದಿಕ್ಕಿ ತಮಾಷೆ ನೋಡಕ್ಕೆ ಹಂಗೇನೆ ಇರ್ತಾರೆ ನೋಡು ಮಗಳು ಕಾರ್ಯ ನಡೀಬೇಕಾಗಿದ್ದ ಹಾಳು ಮಾಡಿಕ್ ಇವಳು ಮಾ ಇವಾಗ ಇದೆಲ್ಲ ಬೇಕಾ ಬೈಕೊಳೋದು ಹೀಗೆ ನನಗೆ ನೋವಾಗ್ತಿದೆ ಎಲ್ಲ ರಕ್ತ ಬರೋಂಗಾಗತ್ತೆ ಏನಾದರೂ ಇದ್ರೆ ಕೊಡಮ್ಮ ಪುನೀ ಇವಾಗ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀನಿ ಅಂದ ಆದರೆ ನಾನೇ ಬೇಡ ಅಂತ ಹೇಳಿ ಬಂದೆ ಅದಕ್ಕೆ ಏನಾದರೂ ಹೊಚ್ಕೊಂಬಕ್ಕಿದ್ರೆ ಕೊಡಮ್ಮ ಇವ ದೇವ್ರೆ ಆಯಿಂಟ್ಮೆಂಟ್ ಎಲ್ಲಿ ಏನೋ ಈ ಕತ್ಲಾಗೆ ಒಂದಿಷ್ಟು ಹೊರಷ್ಣು ಪುಡಿ ಆದರೂ ಕೊಡ್ತೀನಿ ಬಾ ಹಚ್ಕೊಂಡು ಮನಿಕಮ್ಮೆಂತೆ ಬೆಳಗ್ಗೆ ಕೆದ್ದು ಹಾಸ್ಪಿಟ್ಲಿಗೆ ಹೋಗ್ಮಂತೆ ಛಿ ಎಂಥ ಕೆಲಸ ಆಗ್ಬಿಡ್ತಮ್ಮ ಇವತ್ತಿನ ನಡೆಯೋ ಕಾರ್ಯನ ತಪ್ಪಿಸ್ಬಿಟ್ಲಲ್ಲ ಇವಳೆ ಅದು ಕಾರಣ ಕಣಮ್ಮ ಇನ್ಯಾರು ಇಲ್ಲ ಇಲ್ಲ ಮಾಡ್ತನೋಳಕ್ಕೆ ಬೆಳಗ್ಗೆ ಮೇಲೆ ಸರಿ ನೋಡಿಯಮ್ಮ ಯಾತನ ಆಯಿಂಟ್ಮೆಂಟ್ ಕೊಡ್ತೀನಿ ಇವತ್ತೊಂದು ರಾತ್ರಿ ಹಂಗೆ ಮನೆಗೆ ಬೆಳಗ್ಗೆ ಎದ್ದು ಹಾಸ್ಪಿಟ್ಲಿಗೆ ಹೋಗಿ ಬರ ಮೇಂತೆ ಹ್ಞೂ ಆಮೇಲೆ ನೋಡ್ಕಂತಿ ನನಗೆ ಯಾರಿದು ಕಾರಣ ಅಂತ ಇವಾಗ ನಾಳೆ ಬೆಳಗ್ಗೆ ನೋಡ್ಕೊಂತೀನಿ ಇವಾಗ ಯಾಕೆ ಗಲಾಟೆ ಮನೆ ಮೇಲೆ ನೋಡಿ ಕೊಡ್ತೀನಿ ಸರಿ ಹೇಗಾಗೈತೆ ನಾನು ಮಾಡಿದ ಕೆಲಸ ವರ್ಕೌಟ್ ಆಗೈತೆ ಬೆಳಗ್ಗೆ ಗೆದ್ದು ಬೈತಿಯ ತಾನೆ ಬೈಯಿ ಅದಕ್ಕೆ ನಾನೇನು ಕಾರಣ ಅಲ್ಲ ಅಂತ ನನಗೂ ಏನಾದರೂ ಒಂದು ಹೇಳಕ್ಕೆ ಬರ್ತೇವೆ ಈ ಥರ ಕೆಲಸ ಮಾಡೋಕೆ ಅಂದ್ರೆ ಭಾಳ ಖುಷಿ ಹಿಂಗೆ ಯಾರಾದರೂ ತಂದಿಗೆ ತಮಾಷೆ ನೋಡಿ ಯಾರಾದ್ರೂ ಹೊಳ್ತಾರೆ ಅಂದ್ರೆ ನೋಡಕ್ಕೆ ಬಲೂ ಖುಷಿ ನನಗೆ ಇವತ್ತಂತೂ ನನಗೆ ಸಾಕಾದ್ ಖುಷಿ ಆಗ್ತದೆ ಅಮ್ಮ ಮಗಳು ನೋಡ್ತಿದ್ರೆ ಬಲು ಖುಷಿ ಆಗುತ್ತೆ ಅಮ್ಮ ಮಗಳು ಪಾಪ ಹ್ಞೂ ಗಾಯ ಆಗಿರೋದಕ್ಕೆ ಹೋಗಬೇಕು ಅವ್ನು ಪುನಿ ಸಪ್ಪೆ ಮುಖ ಹಾಕೊಂಡು ಮಲಕೆಬೇಕು ಜಿಂಗ್ಲಕ್ಕ ಕೈ ಹೆಂಗೆ ನಾನು ಮಾಡಿ ಪ್ಲಾನ್ ಸೌಮ್ಯಾ ನೋವೆಲ್ಲ ಹೋಯ್ತೇನೆ ಕಮ್ಮಿ ಆಯ್ತೇನೆ ಇಲ್ಲ ಹಾಸ್ಪಿಟಲ್ಗೆ ಹೋಗೋಣ ಬೇಡ ಬಿಡಿ ಅಮ್ಮ ಏನೋ ಅರಶ್ನದ ಪುಡಿ ಕೊಟ್ಲು ಹಚ್ಕೋ ಇವಾಗ ಸರಿ ಹೋಗುತ್ತೆ ಅಂತ ಬೆಳಿಗ್ಗೆ ಎದ್ದು ಹೋಗೋಣ ಸರಿ ಬಾ ಮಲಕೋಬಾ ಅರೆ ಪುನೇ ಇವತ್ತು ಆಗಿದ್ದಕ್ಕೆ ನಾನು ಕಾರಣ ಅಲ್ಲ ನೀನು ಇಟ್ಸ್ ಓಕೆ ಕಣೆ ಪರವಾಗಿಲ್ಲ ನನಗೂ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ ನಾನೇನು ಅರ್ಥ ಮಾಡ್ಕೊಂಡಿರೋ ಅಷ್ಟು ಮೂರ್ಖ ಅಲ್ಲ ಹೋಗ್ಲಿ ಬಿಡು ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಯಾರು ಬೇಕಂತ ಮಾಡಿದಾರೋ ಗೊತ್ತಿಲ್ಲ ಆದರೆ ಇದೆಲ್ಲ ಹೂವು ಎಲ್ಲ ಹರಡಬೇಕಾದ್ರೆ ಆ ಕಡ್ಡಿಗಳನ್ನ ಇಲ್ಲೇ ಬಿಟ್ಟೋಗಿರ್ಬೇಕು ಅನ್ಸುತ್ತೆ ಅದಕ್ಕೆ ಹೀಗಾಗಿರ್ಬೇಕೇನೋ ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯಾ ಅಲ್ಲ ನೀನು ಈ ದಿನಕ್ಕೋಸ್ಕರ ತುಂಬ ಕಾದಿದ್ದೆ ಇವತ್ತು ನಿನ್ನನ್ನು ಡಿಸಪಾಯಿಂಟ್ ಮಾಡ್ತಿದ್ದೀನಿ ಅದಕ್ಕೆ ಕಾಯ್ತಾ ಇದ್ದಿದ್ದೇನೋ ನಿಜ ಕಣೆ ಆದರೆ ನೀನು ಈ ಥರ ನೋವು ಅನುಭವಿಸ್ತಿದ್ರೆ ಅದನ್ನು ನೋಡಿಕೊಂಡು ಸುಮ್ಮನೆ ಇರ್ತೀನಾ ಸರಿ ಬಾ ಮಲ್ಕೋ ಬಾ ಬೆಳಗ್ಗೆ ಎದ್ದು ಹಾಸ್ಪಿಟಲ್ಗೆ ಹೋಗೋಣ ಸರಿ ಕಣ ಏನಮ್ಮ ಸೌಮ್ಯ ಮುಖ ಒಳ್ಳೆನೆ ಹಂಗೆ ಕಾಳು ಬಿಡ್ತೈತೆ ರಾತ್ರಿ ನಡಿಬೇಕಾಗಿದ್ದು ಕಾರ್ಯ ಎಲ್ಲ ನಡೀತಾ ಅದಕ್ಕೆ ಬೆಳ ಬೆಳಿಗ್ಗೆಯೇ ಎದ್ದು ಸ್ನಾನ ಮಾಡ್ಕೊಂಡು ಬಂದಿದ್ಯಲ್ವ ತುಂಬ ಚೆನ್ನಾಗಿ ನಡೀತೇನೋ ರಾತ್ರಿ ಅಲ್ವೇ

ನೋಡಮ್ಮ ಈ ವಾಂತಿ ಬೇಕು ಬೇಕಂತಾನೆ ನಾನು ಆಡ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ನೀವು ಈ ಥರ ಆಡ್ಕೊಂಡು ನಕ್ಕರೆ ನನ್ನ ಮಗಳ ನಾನು ಮಾತ್ರ ಸುಮ್ಮನೆ ಇರಲ್ಲ ನೋಡಿ ಅಯ್ಯೋ ಬೀಗ್ತಿಯಮ್ಮ ರಾತ್ರಿ ಏನು ನಡಿಲಿಲ್ಲನಮ್ಮ ಅಂತ ಕೇಳಿದೆ ಅಷ್ಟೇ ಅದಕ್ಕೆ ನಿಮ್ಮ ಮಗಳು ಹಂಗೆ ಎಗರಾಡ್ತಾಳೆ ಏಕೆ ಏನು ನಡಿಲಿಲ್ವ ರಾತ್ರಿ ನೋಡಿ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಯಾಕೆ ಬೇಕು ಸುಮ್ಮನೆ ನಿಮ್ಮ ಕೆಲಸ ಎಷ್ಟೈತೋ ಅಷ್ಟು ನೋಡ್ಕೊಳ್ಳಿ ಮಗಳು ಮನೆಗೆ ಬಂದ್ವಾ ಓದ್ವಾ ಅಂತ ಇರಬೇಕು ಅದನ್ನು ಬಿಟ್ಟು ಎಲ್ಲ ವಿಷಯದಲ್ಲೂ ಬಂದು ಮೂಗ್ ತೋರಿಸ್ಬಾರ್ದು ಏನು ಹೇಳಿದ್ರು ನಗ್ತಾ ಇರ್ತೀರಲ್ಲ

ಎಲ್ಲ ವಿಷಯದಾಗೂ ಮೂಗ್ ತೋರಿಸ್ತಾರೆ ಇಷ್ಟು ಸಾಲದು ಅಂತ ರಾತ್ರಿ ಅವಳದು ಹ್ಮ್ ನಡಿಬೇಕಾಗಿದ್ದ ಕಾರ್ಯನೇ ಕೆಡ್ಸಿದ್ದಾರೆ ನಿಮ್ಮಮ್ಮ ಏನ್ ಹೇಳ್ತಿದ್ದೀರ ಅತ್ತೆ ಹೇಳ್ತಿದೀನಿ ಹೇಳ್ತಿದ್ದೀನಿ ಇವ್ರತಾನೆ ರಾತ್ರಿ ಗುಲಾಬಿ ಹೂವು ಎಲ್ಲ ಆಡದವ್ರು ಅವನ ಗುಲಾಬಿ ಹೂವಿನ ಮುಳ್ಳೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದಾರೆ ಬೇಕಂತ ಬಿಟ್ಟಿದಾರೋ ಇಲ್ಲ ಚುಚ್ಚಿ ನರಳಾಗ್ಲಿ ಇವತ್ ನಡೀಬೇಕಾಗಿದ್ದ ಅವ್ರಿಬ್ಬರು ಮಧ್ಯೆ ನಡೀದೇ ಇರಲಿ ಅಂತ ಹೇಳಿ ನೀವು ಮಾಡಿದ್ರೋ ಗೊತ್ತಿಲ್ಲ ಇದಕ್ಕೆಲ್ಲ ಅಮ್ಮನೇ ಕಾರಣ ರಾತ್ರಿನೇ ಬಂದು ಹೇಳ್ಕೊಂಡು ಹೊತ್ಲೋ ಅವಳು ಪಾಪ ಬಿಡು ಇಷ್ಟೊತ್ತಿಗೆ ಏನ್ ಬೈಯೋದು ಅಂತ ಸುಮ್ಮದೆ ಆದ್ರೆ ಪದೇ ಪದೇ ನಿಮ್ಮ ಅಮ್ಮ ನಮ್ಮ ವಿಶುದ್ಧ ತಲೆ ತುರ್ಸ್ಕೊಂಡು ಬರ್ತಿದಾಳೆ ಹಿಂಗೆ ಆದ್ರೆ ನಾನ್ ಮಾತ್ರ ನೋಡು ನೀವ್ ಹೇಳ್ತಿರೋ ನಿಜನೂ ಅತ್ತೆ ಇನ್ನೇ ನನ್ ಮಗಳು ರಾತ್ರಿ ರೂಮಿಂದ ಎದ್ ಬಂದು ಅಮ್ಮ ನೋಡಮ್ಮ ಯಾರೋ ನಾನು ಕುತ್ಕೊಳ್ಳೋ ಜಾಗದಲ್ಲಿ ಗುಲಾಬಿ ಹೂವಿನ ಮುಳ್ಳೆಲ್ಲ ಹಾಕಿ ಎಷ್ಟು ರಕ್ತ ಬರ್ತಿದೆ ಅಂತ ಬಂದು ಅಳ್ತಾ ಬಂದಾಗ ತಾಯಿ ಕರಳು ಚುರುಕ್ ಅನಿಸ್ತು ಗೊತ್ತಾ ಅಮ್ಮನ ಒಂದ್ ತಾಯಿ ಅಲ್ವಾ ಒಂದ್ ತಾಯಿ ಆದವಳು ಈ ತರ ಇನ್ನೊಂದು ಹೆಣ್ಮಕ್ಳಿಗೆ ಈ ತರ ಮೋಸ ಮಾಡ್ಬೋದ ತುತು ಹ್ಮ್ ನಿನ್ನಂತ ನನ್ನೆಷ್ಟು ಸೊಸೆ ಅಂತ ಭಾವಿಸ್ಕೊಂಡು ನೋಡ್ಕೊಂಡ್ರು ನಿಮ್ಮಅಮ್ಮನ ಚಾಳಿ ಮಾತ್ರ ಬಿಡಲ್ಲ ಅದಕ್ಕೆ ಇಂಥವಳೆ ಕರ್ಕೊಂಡೋಗಿ ಜೈಲ್ಗೆ ಹಾಕ್ತಿದ್ರು ಅನ್ಸುತ್ತೆ ಬೇರೆಯವರು ಕಷ್ಟ ನಿಮ್ಮ ಅಮ್ಮ ನಿಮ್ಮಅಮ್ಮ ಎಂತವಳೆ ನೋಡಿ ಬಿಗ್ರೆ ನನ್ನನ್ನೇನಾದ್ರು ಅಂದ್ರಿ ಆದ್ರೆ ನಾನು ಜೈಲ್ಗೆ ಹೋಗಿದ್ದೆ ಹಾಗೆ ಹೀಗೆ ಅಂತೇಳಿ ಎಲ್ಲ ಎತ್ತಿಕ್ಕಿ ಇಲ್ಲುದಲ್ಲ ನನ್ನ ನನ್ನ ಮಾನ ಮರ್ಯದೆಲ್ಲ ಇಲ್ಲೆಲ್ಲ ಕಳಿಬೇಡಿ ನಿಮ್ಮ ಊರಲ್ಲಿ ನಾನು ಅದನ್ನೇ ಬಾಯಿ ಮುಚ್ಕಂಡು ಸುಮ್ಮನಿದ್ದೆ ನಿನ್ ಬೆಲೆ ಯಾಕೆ ಕಳಿಬೇಕು ಅಂತ ಆದ್ರೆ ನೀನ್ ಮಾಡೋ ಕೆಲಸಗಳು ತುಂಬಾ ಅತಿಯಾದ್ವು ಎಲ್ಲಕ್ಕೂ ಒಂದ್ ಮಿತಿ ನಾನು ನಾನೇ ಎಷ್ಟಂತ ನೋಡೋದು ಬಂದಾಗಿಂದ ನೋಡ್ತಾ ಇದ್ದೀನಿ ಏನಾದರೂ ಒಂದು ಮದುವೆ ಕಾರ್ಯಗಳಲ್ಲಿ ಆಪ್ಷೇಖನಗಳು ಮಾಡ್ತಾನೆ ಬಂದಿದ್ಯಾ ಕುಂಕಮ ಚೆಲ್ಲದಂತೆ ಬಳೆ ಹೊಡಿಕದಂತೆ ಪ್ರತಿಯೊಂದ್ರಲ್ಲೂ ಅಭಿಷೇಕನ ಮಾಡ್ತಾನೆ ಬಂದೆ ನಾನು ಎಷ್ಟಂತ ಸಹಿಸ್ಕೊಳ್ಳೋದು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಬೀಗರು ಬೀಗ್ರು ಅಂತ ಹೇಳಿ ಬಾಯಿ ಮುಚ್ಕೊಂಡು ಬಿದ್ದಿದ್ರೆ ತುಂಬಾ ಅತಿ ಮಾಡ್ತೀಯಾ ಇವತ್ತು ರಾತ್ರಿ ನಡಿಬೇಕಾಗಿದ್ದ ಕಾರ್ಯನೇ ಕೆಡಿಸ್ಬಿಟ್ಟಲ್ಲಿ ಏನೇ ಮಾಡಿದ್ಲು ನನ್ನ ಮಗಳು ನಿನಗೆ ನಿನ್ನ ನಿನ್ ಮನೇದೇನಾದ್ರು ಓದ್ಕೊಬಂದ ತಿಂದಿಲ್ಲ ಮಗಳು ಮಗಳೇನಾದ್ರು ಇಲ್ಲ ನಾವೇನಾದರೂ ನಿನ್ನ ಮಗಳ ಚಿತ್ರ ಹಿಂಸೆ ಕೊಟ್ಟು ನಿನ್ನ ಮನೆ ಕಳ್ಸಿದ್ವಾ ಹಂಗ ಓಡ್ ಬಂದು ಆಟ ಮಾಡಿ ಮದುವೆ ಆಗ್ಲು ಅಂತ ಅಂದ್ರೂನು ಮನೆಗೆ ಇಟ್ಕೊಂಡು ನೋಡ್ಕೊತಿದಿವಲ್ಲಿ ಇದಕ್ಕಿನ್ನ ಇನ್ ಎಂತ ಇರ್ಬೇಕೆ ನಿನಗೆ ನಿನಗೂ ಒಬ್ಬ ಮಗ ಇದೆ ಅಂತಾನೆ ಅವನಿಗೆ ಎಂತ ಸೊಸೆ ಬತ್ತಾಳೆ ಅವಳು ಹೆಂಗ್ ನೀನು ನೋಡ್ಕೊಂತೀ ಅಂತ ಗೊತ್ತಾಗುತ್ತೆ ಹೇಳು ಇಂಥ ಅಲ್ಕಟ್ಟು ಕೆಲಸ ಮಾಡೋರ್ಗೆ ಏನನ್ಬೇಕಪ್ಪ ನಿಮ್ಮಂತವ್ರಿಗೆ ಇನ್ನು ನಮ್ಮ ಮನೇಲೆ ಬಿದ್ದು ಉಣ್ಕೊಂಡು ತಿನ್ಕೊಂಡಿದ್ದೀರಾ ಯಾಕಾದ್ರೂ ನಾಚಿಕೆ ಮಾನ ಮರ್ಯಾದಿಲ್ವೋ ಹೋಗೋದು ಬಿಟ್ಟು ಇನ್ನು ನಮ್ಮನೆಗೆ ಸೇರ್ಕೊಂಡು ಮಾಡೋ ಕಾರ್ಯಗಳಿಗೆಲ್ಲ ಅಡ್ಡಿ ಆಗ್ತಿದ್ದೀರಾ ನಾನು ಅಮ್ಮಗೆ ಬುದ್ಧಿ ಹೇಳ್ತೀನಿ ನೀವು ಹೊರಡಿಯತ್ತೆ ಅಡಿಯೇ ಏನಾದರೂ ಮಾಡ್ಕೊಂಡು ಹಾಲು ಬಡ್ಕೊಂಡು ಹೋಗಲಿ ನಡಿ ತಿಂದು ಹಾಸ್ಪಿಟ್ಲಿಗೆ ಹೋಗೋಣ ಹೇಳು ರೆಡಿಯಾದನಾ ಇಲ್ಲ ಇಬ್ಬರು ಹೋಗಿ ಬರೋದು ಹಾಸ್ಪಿಟ್ಲಿಗೆ ಅಮ್ಮ ಪುನೀನು ರೆಡಿಯಾಗಿದ್ದಾರೆ ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತಲೇ ರೆಡಿಯಾಗಿದ್ದೀವಿ ಏನಾದರೂ ಕೊಡ್ಬಾ ತಿಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತೀವಿ

ಅವರು ಏನೋ ಕೆಲಸ ಕಾರ್ಯಗಳು ನಡೀತಿರ್ತವೆ ಅದ್ರ ಮಧ್ಯೆ ನೀನು ಯಾಕಮ್ಮ ತಲೆ ಹಾಕೋದು ಅವಳೇನಮ್ಮ ನಿನಗೆ ಅನ್ಯಾಯ ಮಾಡಿದ್ಲು ಅವಳ ವಿಷಯದಲ್ಲಿ ಯಾಕಮ್ಮ ತಲೆ ಹಾಕ್ತೀಯಾ ಇದು ನಿನ್ನ ಮಗಳು ಮನೆ ಕಣಮ್ಮ ಮಗಳ ಮನೆಗೆ ಬಂದಾಗ ಎಷ್ಟಕ್ಕಿರಬೇಕೋ ಅಷ್ಟಕ್ಕಿದ್ದು ಹೋಗಮ್ಮ ಸುಮ್ಮನೆ ನಿನ್ನಿಂದ ನನ್ನ ಬೆಲೆ ಗೌರವನು ಕಡಿಮೆ ಮಾಡ್ತಿದ್ಯಲ್ಲಮ್ಮ ನಿನ್ಗೆ ಎಷ್ಟು ಬಡ್ಕೋಬೇಕು ಮೊದಲು ಇವತ್ತು ಇಲ್ಲಿಂದ ಊರಿಗೆ ಹೊರಡು ಇನ್ನೊಂದು ಸ್ವಲ್ಪ ಏನಾದರೂ ನಾನು ಕಣ್ಮುಂದೆ ಇದ್ಬಿಟ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ನೋಡು ಅಪ್ಪ ಹೋಯ್ತು ಅವಾಗೇ ಹೋಗಿದರೆ ಚೆನ್ನಾಗಿರ್ತಿತ್ತು ಏನಾದರೂ ಹೊಡೆದಾಗ ನನ್ನ ಮಗಳ ಮನೆಗೆ ಇರ್ತೀನಿ ಅಂತ ಇಲ್ಲೇ ಇದ್ಬಿಟ್ಟೆ ಇಲ್ಲೋಡು ತಿಂಡಿ ತಿಂದಳೆ ಬ್ಯಾಗ್ ಎತ್ಕೊಂಡು ಹೋಗ್ತಾ ಇರೋ ಬಸ್ ಹತ್ತಿಸ್ತೀನಿ ಇನ್ನೊಂದು ಕ್ಷಣ ನನ್ನ ಕಣ್ಣ ಮುಂದೆ ಇರಬೇಡ ಇದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ ನೋಡು